ಸುಂದರ ಸೋಮವಾರ ದಶಮೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸಿದ್ದೀನಿ. ಬಾಣದಿಂದ ನೀವೆಲ್ಲ ಕೇಳ್ತಾ ಇದ್ರಿ ಏರ್ಪೋರ್ಟ್ ರೋಡ್ ಅಲ್ಲಿ ಇರೋ ಚಿಕ್ಕ ಜಾಲ ಫೋರ್ಟ್ ಬಗ್ಗೆ ಹೇಳಿ, ಚಿಕ್ಕ ಜಾಲ ಫೋರ್ಟ್ ಬಗ್ಗೆ ಹೇಳಿ ಅಂತ ನಿಮ್ಮ ಕೋರಿಕೆಯ ಮೇರೆಗೆ ಇವತ್ತು ನಿಮ್ಮನ್ನ ಬೆಂಗಳೂರು ದೇವನಹಳ್ಳಿ ರಸ್ತೆಯಲ್ಲಿರೋ ಚಿಕ್ಕ ಜಾಲ ಫೋರ್ಟ್ ಕರ್ಕೊಂಡ್ಬಂದಿ, ಚಿಕ್ಕ ಜಾಲ ಕೋಟೆ ಕರ್ಕೊಂಡ್ಬಂದಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಅದ್ಭುತವಾದಂಥ ಕಲ್ಯಾಣಿ, ಎದುರೇ ಕಾಣ್ತಾ ಇರೋದು ಆಂಜನೇಯನ ಗುಡಿ. ಯಾರು ಕಟ್ಸಿದ್ದಿದ್ದು, ಯಾವ ಕಾಲದಲ್ಲಿ ಕಟ್ಸಿದ್ದಿದ್ದು, ಇನ್ಫ್ಯಾಕ್ಟ್ ಈ ಚಿಕ್ಕ ಜಾಲ ಫೋರ್ಟ್ ಅಥವಾ ಈ ಚಿಕ್ಕ ಜಾಲ ಇರೋವಂಥ ಗ್ರಾಮದ ಜಾಗ ಎಷ್ಟು ಪುರಾತನವಾದದ್ದು, ಬಹಳ ಕುತೂಹಲಕರವಾದಂಥ ಮಾಹಿತಿಗಳು ನನ್ನ ಜೊತೆ ಇದೆ. ಬನ್ನಿ, ನಿಮಗೆ ಒಂದೊಂದಾಗಿ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸ್ನೇಹಿತರೆ, ಈಗ ನಾನು ಚಿಕ್ಕ ಜಾಲ ಕೋಟೆ ಒಳಗಡೆ ನಿಂತಿದ್ದೀನಿ. ಕೋಟೆ ಒಳಾವರಣ ಇದು, ಕೋಟೆ ಒಳಗಡೆ ನೋಡ್ತಾ ಇದ್ದೀರಾ. ಈಗ ಅಳಿದುಳಿದ ಭಾಗ ಇದು. ಆಕ್ಚುಲಿ ಆ ಹೈವೇ ಮಾಡಿದ್ರಲ್ಲ, ಹೈವೇ ಮಾಡಿದಾಗಲೇ ಕೋಟೆಯ ಮುಖ್ಯದ್ವಾರ, ಸ್ಮಾರಕಗಳು ಇವೆಲ್ಲ ಹೊರಟೋಯ್ತು. ಈ ಕೋಟೆ ಒಂದು ಮುಖ್ಯ ದ್ವಾರ ಆಯಿತು, ಹೊರಟೋಯ್ತದು ಆ ಹೈವೇ ಮಾಡುವಾಗ. ನಮ್ಗೆ ಗೊತ್ತಲ್ಲ ನಾವು ಯಾವುದನ್ನು ಉಳಿಸ್ಕೊಳ್ಳೋಲ್ಲ ನಿಮಗೆ ಅಂತ. 3,000 ವರ್ಷಗಳ ಹಿಂದಿನ ಸಮಾಧಿ ಇಲ್ಲಿದೆ ಅಂತ ASI ಬರೀತದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ. ಇದು ಪ್ರೀ ಹಿಸ್ಟಾರಿಕ್ ಸೈಟ್ ಅಂತ ದಾಖಲಾಗಿದೆ, ಇದನ್ನು ಉಳಿಸ್ಕೋಬೇಕು. 3,000 ವರ್ಷಗಳು, 1,000 BC ಅಂದರೆ 1,000 + 2,000, 3,000 ವರ್ಷಗಳಷ್ಟು ಹಿಂದಿನ ಸಮಾಧಿ ಇಲ್ಲಿದೆ. ಎಲ್ಲಿದೆ ಗೊತ್ತಿಲ್ಲ. ಈಗ ಎಲ್ಲ ನೋಡಿ, ಇಲ್ಲಿ ಹೆಂಗೆ ಬೆಳ್ಕೊಂಬಿಟ್ಟಿದೆ ನೀವು ನೋಡ್ತಾ ಇದ್ದೀರಾ. ಎಲ್ಲ ಕಾಡು ಬೆಳೆದಂಗೆ ಬೆಳೆದಿದೆ. ಇದರೊಳಗಡೆ ಎಲ್ಲೋ ಇದ್ರೆ ಪ್ರೀ ಹಿಸ್ಟಾರಿಕ್ ಟೈಮ್ಸಿನ ಸಮಾಧಿ ಇಲ್ಲಿದೆ ASI ಪ್ರಕಾರ. ಸೊ ಇದು ASI ಅವರು ಸೆಕ್ಯೂರ್ ಮಾಡ್ಕೊಂಡಿರ್ತಕ್ಕಂಥ ಸೈಟು. ಇದು ಅವ್ರ ಪ್ರಕಾರ ಇದು ಒಂದು ಪ್ರೀ ಹಿಸ್ಟಾರಿಕ್ ಸೈಟ್. ಆಯ್ತಾ, ಈಗ 3,000 ವರ್ಷದ ಹಿಂದಿನ ಸಮಾಧಿ, ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ ಬಂದ್ರೆ, ಈ ಕೋಟೆ ಕಟ್ಟಿದ್ದು 9th-10th ಶತಮಾನದ ಮಧ್ಯಭಾಗದಲ್ಲಿ ಇಲ್ಲಿದ್ದಂತ ಪಾಳ್ಯಗಾರರು ಕಟ್ಟಿದ್ದು. ಆಗ ಜಗದ್ವಿಖ್ಯಾತಿಯಾದ ಧ್ರುವತಾರೆ ಆದಂತ ಹೊಯ್ಸಳರ ಮಹಾರಾಜ ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟಿದಂತ ಕೋಟೆ ಇದು. ವಿಷ್ಣುವರ್ಧನನ ಕಾಲದಲ್ಲಿ 950 ಆಸ್ಪಾಸ್ನಲ್ಲಿ ಕಟ್ಟಿದಂತ ಕೋಟೆ ಇದು. ಅವನ ಅಂಡ್ರಲ್ಲಿ 200 ಸಾಮಂತ್ರಿದ್ರು. ನಾ ಇದನ್ನು ಬಹಳ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೊಯ್ಸಳರ ಅಂಡರ್ನಲ್ಲಿ 100 ಜನ ಸಾಮಂತ್ರಿದ್ರು, ಅದರಲ್ಲಿ ಇಲ್ಲಿದ್ದಂಥ ಪಾಳೆಗಾರನು ಒಬ್ಬ. ಅವನು ಕಟ್ಟಿದಂಥ ಕೋಟೆ ಇದು. ಹಾಗಾದ್ರೆ ಈ ಕೋಟೆಗಳನ್ನು ನೀವು ನೋಡ್ತಾ ಇದ್ರಲ್ಲ, ಹಾಗಾದ್ರೆ ಅದು 2,000 ವರ್ಷಗಳಷ್ಟು ಹಿಂದಿನದೇ? ಹಾಗಾದ್ರೆ 10 ಶತಮಾನಗಳಷ್ಟು ಹಿಂದಿನದ್ದೇ? ಅಲ್ಲ, ಅದು ಅವ್ರು ಕಟ್ಟಿದಾಗ ಈ ಥರ ಆಗಲಿಲ್ಲ ಕೋಟೆ. ಅದಾದ್ಮೇಲೆ ಇದು ವಿಜಯನಗರದ ಅರಸರ ಕೈಗೆ ಬಂದಾಗ ಅವಾಗೆಲ್ಲ ಫಿರಂಗಿ ಬಂದಿತ್ತು. ಹಂಗೆ ಬನ್ನಿ ಬ್ರಿಜೇಶ್, ವಿಜಯನಗರದ ಅರಸರ ಕೈ ಬಂದಾಗ ಇದು ಫಿರಂಗಿ ಬಂದಿತ್ತಲ್ಲ, ಆಗ ವಿಜಯನಗರದ ಅರಸರು ಇದನ್ನ ಕೋಟೆ ಗೋಡೆಯನ್ನ ಸ್ಟ್ರೆಂಥನ್ ಮಾಡ್ತಾರೆ, ಆಲ್ಟರ್ ಮಾಡ್ತಾರೆ, ಫೇಸ್ ಲಿಫ್ಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ಇನ್ನು ವಿಜಯನಗರದ ಅರಸರ ಕಾಲ ಮುಗಿದು ಮೈಸೂರು ಅರಸರ ಕಾಲ ಬಂದಾಗ ಫಿರಂಗಿಗಳು, ಮದ್ದುಗುಂಡುಗಳು, ಬ್ರಿಟಿಷರ ಜೊತೆ ಯುದ್ಧಗಳು ನಡೆಯುವಂತ ಕಾಲಕ್ಕೆ ಇದನ್ನ ಮತ್ತೂ ಸ್ಟ್ರೆಂಥನ್ ಮಾಡ್ತಾರೆ. ಯಾರು? ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಕಾಲದಲ್ಲಿ ಇದು ಸ್ಟ್ರೆಂಥನ್ ಆದಂತ ಕೋಟೆ. ಈಗ ನೀವು ನೋಡ್ತಾ ಇರೋಂಥದ್ದು ಈ ಕೋಟೆಯ ಗೋಡೆ ಏನು ಉಳ್ಕೊಂಡಿದೆ, ಅದು ಹೈದರ್ ಅಲಿ ಕಟ್ಟಿದ್ದು. ಈ ಕೋಟೆಯ ಗೋಡೆಗಳನ್ನ ಹೈದರ್ ಅಲಿ ಇದನ್ನೆಲ್ಲ ಸ್ಟ್ರೆಂಥನ್ ಮಾಡಿ ಇದು ಉಳಿಸ್ಕೊಂಡಿರ್ತಾನೆ ಬ್ರಿಟಿಷರ ಕೈಗೆ ಸಿಕ್ಕಬಾರ್ದು ಅಂತ. ಅವರು ಟಿಪ್ಪು ಸುಲ್ತಾನರು ಸೇರ್ಕೊಂಡು ಸ್ಟ್ರೆಂಥನ್ ಮಾಡಿದಂಥ ಅಸಂಖ್ಯ ಕೋಟೆಗಳಲ್ಲಿ ಇದು ಒಂದು. ನಿಮಗೆ ಸೀರಿಯಸ್ ಆಗಿರುವಂಥ ಕೋಟೆಗಳನ್ನು ನಾನೇ ತುಮಕೂರು ಜಿಲ್ಲೆನಲ್ಲಿ ತೋರಿಸಿದ್ದೀನಿ, ಎಷ್ಟೆಷ್ಟು ಕೋಟೆ ಇವರು ಫೇಸ್ ಲಿಫ್ಟ್ ಮಾಡಿದ್ದಾರೆ ಅಂತ, ಅದರಲ್ಲಿ ಇದು ಒಂದು. ಈಗ ನಾನು ಶುರುವಿನಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಕಲ್ಯಾಣಿ, ಮತ್ತೆ ಅದು ಹಿಂದೆ ಇರುವಂಥ ಆಂಜನೇಯನ ಗುಡಿ, ಅದು ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಆದಂಥದ್ದು. ವಿಷ್ಣುವರ್ಧನ ಕಾಲದ್ದೇ ಅದೊಂದು ಆಂಜನೇಯನ ಗುಡಿನೂ ಆ ಕಲ್ಯಾಣಿನೂ. ಆ ಕಲ್ಯಾಣಿ ಈಗ ಯಾವುದೋ ಉತ್ಸಾಹಿ ಯುವ ಪಡೆ ಬಂದು ಅದನ್ನು ಕ್ಲೀನ್ ಮಾಡಿದೆ ಅಂತ ನಮ್ಮ ಸ್ನೇಹಿತ ಬ್ರಿಜೇಶ್ ಹೇಳಿದ್ರು. ಬ್ರಿಜೇಶ್ ಫ್ರೆಂಡ್ಸ್ ಚಿಕ್ಕ ಜಾಲದ ಊರು ತುಂಬ ಇದ್ದಾರೆ. ಇದಕ್ಕೆ ಇನ್ನೊಂದು ಪಾಯಿಂಟ್ ಗೊತ್ತಾ ನಿಮಗೆ, ಇದಕ್ಕೆ ಹೆಸರು ಚಿಕ್ಕ ಜಾಲ ಅಂತ ಇರಲಿಲ್ಲ. ಈ ಜಾಲ ಅನ್ನೋದು ಬಹಳ ಸಮ್ಮೋಹನಾಸ್ತ್ರ ಕಣ್ರಿ ಇದು. ಜಾಲಹಳ್ಳಿ, ಇದು ಚಿಕ್ಕ ಜಾಲಹಳ್ಳಿ ಆಗಿದ್ದ ಗೊತ್ತಿಲ್ಲ, ಈಗಿದ್ರ ಹೆಸರು ಚಿಕ್ಕ ಜಾಲ. ಆದರೆ ಇದು 1,000 ವರ್ಷಗಳ ಹಿಂದೆ ಚಿಕ್ಕ ಜಾಲ ಆಗಿರಲಿಲ್ಲ, ಇದು ಬಹಳ ಅಭೂತಪೂರ್ವವಾದಂಥ ಒಂದು ಹೆಸರಿತ್ತು. ಅದನ್ನು ನಾನು ಚಿಕ್ಕ ಜಾಲ ಗ್ರಾಮದೊಳಗೆ ನಿಮ್ಗೆ ಕರ್ಕೊಂಡೋಗಿ ಹೇಳ್ತೀನಿ.
ಆಯ್ತಾ. ಆಮೇಲೆ ಇದು ವಿಷ್ಣುವರ್ಧನನ ಕಾಲದಲ್ಲೇ ಕಟ್ಟಿದ್ದು ಅನ್ನೋದಕ್ಕೆ ಏನಪ್ಪ ಸಾಕ್ಷಿ, ಅದು ಬಂದಿದೆ ಗ್ರಾಮದೊಳಗಡೆ. ಅವೆರಡನ್ನೂ ಅಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಈ ಕೋಟೆ ಒಂದು ಸುತ್ತ ಹಾಕಿ ನೀವು ನೋಡಿ ಯಾಕೆ ಕಾಣ್ತಾ ಇದೆ ಕೋಟೆ ಅಂತ. ಇಲ್ಲಿ ನೀವು ಕಾಣ್ತಾ ಇದೆಯಲ್ಲ, ಇದು ಒಂಥರ ಛತ್ರಗಳಿದ್ದಂಗೆ, ಇದು ಛತ್ರ, ಇದು ಛತ್ರ. ಈ ಛತ್ರಗಳು ಕಟ್ಟಿ ಒಂದು ಶತಮಾನ ಆಗಿಲ್ಲ, ಇದು ಒಂದು 300-400 ವರ್ಷ. ಇದು ನಮ್ಮ ಏನಂತಾರೆ, ಇದು ಹೈದರಳ್ಳಿ ಟಿಪ್ಪು ಅವ್ರ ಕಾಲದಲ್ಲಿ ಕಟ್ಟಿದಂಥ ಛತ್ರ ಇದು, ಧರ್ಮಛತ್ರ. ಧರ್ಮಛತ್ರವನ್ನ ಇಲ್ಲಿ ಸಹ ಕಟ್ಟಿದ್ರು. ಯಾಕೆಂತಂದ್ರೆ ಇಲ್ಲಿ ಇನ್ ಮುಂದೆ ಹೋದ್ರೆ ಹೆಬ್ಬಾಳ ಪೆರ್ಬೋಳಲ ನಾಡು, ಆ ವಿಡಿಯೋ ನೀವು ನೋಡಿ, ಹೆಬ್ಬಾಳದ ವಿಡಿಯೋ. ಅಲ್ಲಿಗೆ ಹೋಗೋಕೆ ಮುಂಚೆ ಇದೊಂದು ಬ್ರೇಕ್ ಪಾಯಿಂಟ್. ಇಲ್ಲಿ ಬಂದು ವಿಶ್ರಮಿಸ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ಹೆಬ್ಬಾಳ ತನಕ ಹೋಗೋರು. ಆ ಛತ್ರಗಳು ಇದು ಕಟ್ಟಿ ಒಂದು 300 ವರ್ಷ ಆಗಿದೆ. ಈ ಕಲ್ಯಾಣಿ 1000 ವರ್ಷಗಳಷ್ಟೇ ಇಷ್ಟು ಚೆನ್ನಾಗಿದೆಯಲ್ಲಪ್ಪ ದೇವಸ್ಥಾನ, ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತಲೂ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದೆಲ್ಲ ಆದಮೇಲೆ ಇದನ್ನ ಕಲ್ಯಾಣಿನ ಈ ದೇವಸ್ಥಾನವನ್ನೆಲ್ಲ ಮತ್ತೆ ಈ ಕೋಟೆಯನ್ನೆಲ್ಲ ಮತ್ತಷ್ಟು ರಿನೋವೇಟ್ ಮಾಡ್ತಾರೆ. ಇನ್ಯಾರು? ಮೈಸೂರು ಅರಸರು. ನಮ್ಮ ಮೈಸೂರು ಮಹಾರಾಜರು ಅವ್ರ ಕೈಗೆ ಇದೆಲ್ಲ ಬಂದ ಮೇಲೆ ಕಲ್ಯಾಣಿ ಈ ಆಂಜನೇಯನ ಗುಡಿ ಇದನ್ನೆಲ್ಲ ರಿನೋವೇಟ್ ಮಾಡ್ತಾರೆ. ಹಾಗಾಗಿ ಅದಿಷ್ಟು ಉಳ್ಕೊಂಡಿದೆ. ಆದರೆ ಇದು ಮೂಲವಾಗಿ ಹೊಯ್ಸಳರ ರಾಜ ವಿಷ್ಣುವರ್ಧನನ ಕಾಲದ್ದು. ಬನ್ನಿ ಇನ್ನೊಂದು ರೌಂಡ್ ಹಾಕೋಣ ಇದನ್ನ. ಬನ್ನಿ ಬ್ರಿಯೇಶ್. ಸ್ನೇಹಿತರೆ, ನಾನು ನೋಡಿದ್ರಲ್ಲೇ ಅತ್ಯಂತ ವಿಶೇಷವಾದಂಥ ಕಲ್ಯಾಣಿ. ಮೈಕು ಕೆಟ್ಟೋಯ್ತು, ಸಿಕ್ಕಾಪಟ್ಟೆ ಗಾಳಿ ಇದೆ, ವಾಯ್ಸ್ ಕೇಳಿಸಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು. ತೋರಿಸಿ ಬ್ರಿಜೇಶ್. ಇಲ್ಲಿ ಹಾವು ಕಳಶ ಮತ್ತು ಈಶ್ವರ ನಮ್ಮ ಮೇಲೆ ಅಲಂಕೃತಗೊಂಡಿರ್ತಕ್ಕಂಥ ಹಾವು, ಇದನ್ನೆಲ್ಲ ನೀವು ನೋಡಿರ್ತೀರಿ. ಭಾಳ ಅಪರೂಪದ ಒಂದೆರಡು ತೋರಿಸ್ತೀನಿ. ಬನ್ನಿ ಬ್ರಿಜೇಶ್. ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇದು ನೋಡಿ, ಇದು ಇದು ಚೇಳ್ ತರ ಕಾಣ್ತಾ ಇದೆ, ಹಲ್ಲಿ ತರ ಕಾಣ್ತಾ ಇದೆ, ಇದೇನು ಅಂತ ನೀವು ನೋಡಿ. ಇದಾಯ್ತಾ? ಇಲ್ಲಿ ಬನ್ನಿ, ಇಲ್ಲಿ ಆಮೆ ನೋಡಿ. ಇಲ್ಲಿ ಇದನ್ನೇನು ರಂಗೋಲಿ ನೋಡಿರ್ತೀರ ಎಲ್ಲ ಕಡೆ, ಇದೊಂದು ಆಮೆ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬಹಳ ವಿಶೇಷವಾದಂಥದ್ದು. ನಾ ಇದು ನೋಡಿರೋಂಥ 100+ ಕಲ್ಯಾಣಿಗಳಲ್ಲಿ ಇದು ಈ ಥರದ್ದು ಕಂಡಿರೋದು ನನಗೆ, ಇದನ್ನೇ ಭಾಳ ವಿಶೇಷವಾದಂಥದ್ದು. ಇಲ್ಲಿ ಇನ್ನೊಂದಿದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದೇನು, ಇದು ಇದೊಂದಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮಾನವ ಶಿಲ್ಪಗಳು. ಇಲ್ಲ ಆಯ್ತಾ ಪ್ರದೇಶ, ಇಲ್ಲಿ ಬನ್ನಿ. ಇಲ್ಲ ನೋಡಿ ಸ್ನೇಹಿತರೆ, ಇಲ್ಲಿ ಒಬ್ಬ ತನ್ನಿಬ್ಬರ ರಾಣಿಯರ ಜೊತೆ ಇರುವಂತ ರಾಜನ, ಇದೇನು ಇದನ್ನೊಂದು ನೋಡಿ. ಆಮೇಲೆ ಆನೆ, ಆನೆ ಕಾಣ್ತಾ ಇದೆ, ಇದು ಕಾಣುತ್ತೆ ನಿಮ್ಗೆ ಆನೆ. ಇಲ್ಲೊಂದು ಸರ್ಪ ಬಂದ ನೋಡಿ, ಇಲ್ಲಿ ಇಲ್ಲಿ ತೋರಿಸಿ ಪ್ರದೇಶ. ಇದೆ ಸರ್ಪ ಬಂದ, ಇದಾಯ್ತಾ? ಇಲ್ಲೇನಿದೆ ಇಲ್ಲಿ? ಹೋ, ಇಲ್ಲೊಂದಿದೆ ನೋಡಿ, ಇಲ್ಲಿ ಮೀನು ಇದು ಕಾಣ್ತಾ ಇದೆ, ಮೀನು ಸ್ವಲ್ಪ ಅಸ್ಪಷ್ಟ. ಆಯ್ತಾ, ಇಷ್ಟ ಆಯ್ತಾ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಇದೇನಿರ್ಬೋದು ಸ್ನೇಹಿತರೆ, ಇದು ಬೃಹತ್ತಾದ ಕೈಯ ಇದು ನೋಡಿ, ಇದು ಕಳಶವೇ ಕೈಯೇ ಗೊತ್ತಿಲ್ಲ ಅದೊಂದು ಇದೆಯಾ. ಆಮೇಲೆ ಇನ್ನೇನು ಇದೆಯಪ್ಪ ಇಲ್ಲಿ ನೋಡಿ, ಇಲ್ಲಿ ಗೋಡೆಗೆ ಹಾಕೊಂಡಿರ್ತಕ್ಕಂಥದ್ದು ಇದೇ ಒಂದು ಇನ್ನೇನಿದೆ. ಇಲ್ಲೊಂದು ಭಾಳ ಚೆನ್ನಾಗಿರೋದಿದೆ, ಬನ್ನಿ 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 ಬ್ರಿಜೇಶ್. ಇದು ಇದೇನೋ ಮೀನು ಇದು ನೋಡಿ, ಇದು ಎರಡು ತಲೆ 4 ದೇಹ ಇರುವಂತ ಕೋತಿಗಳು ಇದು ನೋಡಿ ತೋರಿಸಿ ಬ್ರಿಜೇಶ್. ಇದು ಭಾಳ ಚೆನ್ನಾಗಿದೆ,
ಇದು ಬಹಳ ಕಡೆ ನೋಡಿರ್ತೀರಾ ನೀವು, ಈಗಲೂ ದೇವಸ್ಥಾನಗಳಲ್ಲಿ ಮೂಲ ಮೂಲೆಯಲ್ಲಿ ನೋಡಿರ್ತಾರ ಬಸವ, ಎರಡು ಕಡೆ ದೇಹ ಒಂದೇ ತಲೆ ಇಟ್ಟಿರ್ತಾರೆ. ಅದೇ ಥರ ಇಲ್ಲಿ ನೋಡಿ, ನಾಲ್ಕು ಕಡೆ ಏನೋ ನೋಡ್ಬೋದು. ಇದು ಈ ಕೋತಿಗಳ ಥರ ಇದೆ, ಕೋತಿಗಳು. ಯಾಕೆಂದರೆ ಎರಡೇ ಬಾಲ ನೋಡಿ, ಈ ಕಡೆಗೂ ಬಾಲ ಆಗುತ್ತೆ, ಈ ಕಡೆಗೂ ಬಾಲ ಆಗುತ್ತೆ ನೋಡಿ. ಒಂದು ಎರಡು ಮೂರು ನಾಲ್ಕು, ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು ಆಯ್ತಾ? ಇಲ್ಲಿ ಆ ಕಡೆ ಏನು ತೋರಿಸ್ಬೇಕೇನೋ ನೀವು ನೋಡಿ, ತೋರಿಸಿ. ಇದೊಂದು ಗಿಳಿ ಥರ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ನಿಮ್ಗೇನು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಇದು ನನ್ನ ಕಣ್ಣಿಗೆ ಇದೊಂದು ಗಿಳಿ ಥರ ಕಾಣ್ತಾ ಇದೆ. ಇದು ಬಿಟ್ಟರೆ ಇದೊಂದು ಒಂದು ಚಕ್ರ, ಒಂದು ರಂಗೋಲಿ ಥರ ಇದೆ. ಹಾಂ, ಇದು ಇದು ರಂಗೋಲಿಗಳಿದು, ಇದು ಬಹುಶಃ ಈಗ ಬಿಟ್ಟಿರ್ಬೋದು. ಇಲ್ಲಿ ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಮೀನು ಇದೆ, ಮೀನು ಥರ ಕಾಣ್ತಾರೆ ನೋಡಿ. ಆಯ್ತಾ? ಇಲ್ಲಿ ನೀವು ನೋಡ್ತಾ ಇರೋದು, ಬನ್ನಿ ಸ್ನೇಹಿತರೆ, ಬನ್ನಿ ವಿಜಯ್. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ವಿಷ್ಣುವರ್ಧನನ ಕಾಲದಲ್ಲಿ ಸ್ಥಾಪನೆಯಾದಂಥ ಆಂಜನೇಯ ಊರು, ಬಾಗಲಾಂಜನೇಯ ಗೊತ್ತಲ್ಲ ನಿಮ್ಗೆ, ಎಲ್ಲ ಊರಲ್ಲೂ ನಿಮ್ಗೆ ತೋರಿಸಿದ್ದೀನಿ. ಇದು ಕೋಟೆ ಬಾಗಿಲು ಈ ಕಡೆನೇ ಇತ್ತು, ನಾನು ಇದಕ್ಕೆ ಹೋಯ್ತು ಅಂತ ಹೇಳ್ಬಿಡ್ಲಿಲ್ವಿ, ಹೈವೇ ಕೋಟೆ ಇತ್ತು ಅಂತ. ಆಂಜನೇಯನ ಮುಂದೆ ಇರೋವಂಥ ಕಲ್ಯಾಣಿ ಆಂಜನೇಯ, ಆಂಜನೇಯ ಒಳಗಡೆ ಕಾಣ್ತಾ ಇದ್ದೇನೆ, ತೋರಿಸ್ಬಿಡಿ ಬ್ರಿಜೇಶ್. ಇದನ್ನ ಹೈವೇ ನೋಡ್ತಾ ಇದ್ದೀರಾ ನೀವು ಸ್ನೇಹಿತರೆ, ಕಲ್ಯಾಣಿನೂ ನೋಡ್ತಾ ಇದ್ದೀರಾ. ಆಯ್ತಾ? ಇವನು ಊರು ಬಾಗಲಾಂಜನೇಯ, ಯಾಕೆಂದರೆ ಊರು ಹಿಂಭಾಗದಲ್ಲಿದೆ ಇದು. ಅಫ್ಕೋರ್ಸ್ ಎಲ್ಲ ಊರಲ್ಲೂ ಇರೋ ಥರನೇ ಆಂಜನೇಯ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ ಇವತ್ತು, ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ಈ ಆಂಜನೇಯನ ದೇವಸ್ಥಾನವನ್ನು ಮೈಸೂರು ಮಹಾರಾಜರು ಆಮೇಲೆ ಜೀರ್ಣೋದ್ಧಾರ ಮಾಡ್ತಾರೆ. ಮೈಸೂರು ಮಹಾರಾಜರು ಕೇಳಬೇಕೆ, ಆಕಾಶದಲ್ಲಿ ನಕ್ಷತ್ರ, ಬನ್ನಿ ಊರಿಗೆ ಹೋಗೋ ಸಮಯ. ಊರಲ್ಲಿ ಇನ್ನೆರಡು ಭಾಳ ಇಂಪಾರ್ಟೆಂಟ್ ಐಟಮ್ ಇದೆ, ತೋರಿಸ್ಬಿಟ್ಟು ಮಿಕ್ಕಿದ ಕಥೆ ನಾವು ಊರಲ್ಲಿ ಹೇಳ್ತೀನಿ, ಬನ್ನಿ ಹೊರ. ಸ್ನೇಹಿತರೆ, ಈ ದೇವಸ್ಥಾನ ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟಿಸಿದಂಥ ಚೆನ್ನಕೇಶವ ದೇವಸ್ಥಾನ. ಹೊಯ್ಸಳರ ಸಾಮಂತ ಇಲ್ಲಿ ಆಳ್ತಾ ಇದ್ದ ಅನ್ನೋದಕ್ಕೆ ಇದು ಸಾಕ್ಷಿ. ಅದ್ಭುತವಾದಂಥ ಚೆನ್ನಕೇಶವ ಒಳಗಡೆ ಇದ್ದಾನೆ. ಕ್ಷಮೆ ಇರಲಿ, ಇವತ್ತು ಬೀಗ ಹಾಕಿದೆ, ಈಗ ನಾನು ಬಂದಿದ್ದು ಹೊತ್ತಲ್ಲಿ ತೋರ್ಸೋಕ್ಕಾಗಿಲ್ಲ, ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲ, ನೀವೇ ಈ ಕಡೆ ಚಿಕ್ಕ ಜಾಲ ಕಡೆ ಓಡಾಡಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಹೋಗಿ ನೀವು. ಭಾಳ ಅದ್ಭುತವಾದಂಥ ಪರಿಸರ. ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿದಂಥ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಚಿಕ್ಕ ಜಾಲಕ್ಕೆ ಆ ಹೆಸರು ಇರಲಿಲ್ಲ ಅಂತ ಹೇಳಿದ್ನಲ್ಲ, ಈ ಚಿಕ್ಕ ಜಾಲ ಈ ಪ್ರದೇಶಕ್ಕೆ ಅವಾಗಿನ ಹೆಸರು ವಿಷ್ಣುವರ್ಧನ ಚತುರ್ವೇದಿ ಮಂಗಳ. ಏನು ಹೇಳಿ? ವಿಷ್ಣುವರ್ಧನ ಚತುರ್ವೇದಿ ಮಂಗಳ ಅಂತ ಈ ಪರಿಸರಕ್ಕೆ ಹೆಸರಿತ್ತು. ಕಾಲಾನಂತರದಲ್ಲಿ ಚಿಕ್ಕ ಜಾಲ ಅಂತ ಆಯಿತು. ಚಿಕ್ಕ ಜಾಲ ಅಂತ ಯಾವಾಗಾಯಿತು ಹುಡುಕ್ತೀನಿ, ಹುಡುಕಿದ ಮೇಲೆ ನಿಮ್ಗೆ ಹೇಳ್ತೀನಿ. ಎಚ್ಚರ ಇದೆ ನೋಡಿ, ವಿಷ್ಣುವರ್ಧನ ಚತುರ್ವೇದಿ ಮಂಗಳ. ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿದಂಥ ಚೆನ್ನಕೇಶವ ದೇವಸ್ಥಾನ, ವಿಷ್ಣುವರ್ಧನ ಕಾಲದಲ್ಲಾದಂಥ ಅವನ ಸಾಮಂತ ಕಟ್ಟಿಸಿದಂಥ ಕೋಟೆ, ವಿಷ್ಣುವರ್ಧನ ಕಾಲದಲ್ಲಾದಂಥ ಆಂಜನೇಯನ ಗುಡಿ, ಕಲ್ಯಾಣಿ, ಎಲ್ಲವನ್ನು ನೀವು ನೋಡಿದ್ರಿ. ಬೆಂಗಳೂರಿನ ಮಗ್ಗಲಲ್ಲಿ ಈಗ ಬೆಂಗಳೂರು ಒಳಗಡೆ ಸೇರಿರುವಂಥ ಅದ್ಭುತವಾದಂಥ ಮತ್ತೊಂದು ಐತಿಹಾಸಿಕ ಕ್ರೂ ಇರುವಂಥ ಜಾಗ ಚಿಕ್ಕ ಜಾಲ. ಉಳಿಸ್ಕೋಬೇಕಾ ಕೋಟೆ. ನಾವು 1000 ಕ್ರಿಸ್ತಪೂರ್ವ 1000 ವರ್ಷಗಳಷ್ಟು ಇತಿಹಾಸ ಇರುವಂಥ ಸಮಾಧಿಗಳಲ್ಲಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋದನ್ನ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇನ್ನು ಎರಡು ಸಣ್ಣದಿದೆ, ಬನ್ನಿ ಅದನ್ನು ತೋರಿಸ್ತೀನಿ. ಸ್ನೇಹಿತರೆ, ಎಂದಿನಂತೆ ಎರಡು ಅಭೂತಪೂರ್ವವಾದಂಥ ಶಾಸನ ಇಲ್ಲೇ ಇದೆ. ಇದನ್ನ ಆಲ್ರೆಡಿ ನಮ್ಮ ಹೆಡ್ ಮಾಸ್ಟರ್ ಆದಂಥ ಬಿ ಎಲ್ ರೈಸ್ ಸಾಹೇಬರು ಓದಿರ್ಬೋದು, ನೋಡ್ತೀನಿ. ಇಲ್ಲಾಂದ್ರೆ ಸ್ನೇಹಿತರಾದಂಥ ಉದಯ್ ಕುಮಾರ್, ಪಿ ಎಲ್ ರಾಜೀವ್ ನೃಪತುಂಗ, ಇಲ್ಲಾಂದ್ರೆ ನನ್ನ ಮತ್ತೊಬ್ಬ ಹಿರಿಯ ಆಪ್ತ ಸ್ನೇಹಿತರಾದಂಥ ಧನ್ಪಾಲ್ ಕೇಳಿಸ್ಕೊತಾ ಇದ್ದಾರೆ. ಸರ್, ನೀವು ಬಂದು ಓದ್ಬಿಡಿ ಇದನ್ನ, ನಿಮ್ಮ ಗುರುಗಳನ್ನು ಕರ್ಕೊಂಡ್ಬಂದು ಓದಿಸಿ. ಆಯ್ತಾ? ಓದಿಸ್ರಿ, ಏನು ಅಂತ ಗೊತ್ತಾಗುತ್ತೆ. ಖಂಡಿತವಾಗಿ ಇದು ಆ ಕಾಲದ ಶಾಸನ. ನೀವು ನೋಡ್ತಾ ಇದ್ದೀರ ಆ ಕಾಲದ ಅಕ್ಷರಗಳನ್ನು ನೋಡಿ, ಬ್ಯೂಟಿ. 1000 ವರ್ಷಗಳಷ್ಟು ಕನ್ನಡವನ್ನು ಮುಟ್ಟೋದಕ್ಕೆ ಅದು ಸುಖನೇ ಬೇರೆ ಕಣ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ. ಅದ್ಭುತ ಅದ್ಭುತ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ ಅಕ್ಷರಗಳು. ಇಲ್ಲಿ ಒಂದು ಕೆರೆನೂ ಇತ್ತು, ಇಲ್ಲಿ ಅವನ ಕಾಲದ ಒಂದು ಕೆರೆನೂ ಇಲ್ಲಿತ್ತು, ವಿಷ್ಣುವರ್ಧನ ಕಾಲದ ಒಂದು ಕೆರೆ ಇತ್ತು. ಪರಿಸರ ಮಾತ್ರ ಅದ್ಭುತ ರೀ, ಎಷ್ಟು ಪ್ರಶಾಂತವಾಗಿದೆ ಅಂತೀರಾ. ನಿರ್ಮಧ್ಯಾಹ್ನದಲ್ಲಿ ಸೂರ್ಯದೇವ ಬತ್ತು ನಮಗೆ ಮೋಕ್ಷ ಕಿರಣಿಸ್ಬಿಟ್ಟು ಇವತ್ತು ನೋಡಿ, ಬಿಸಿಲು ಭಾಳ ಚೆನ್ನಾಗಿದೆ. ನೀವು ಬಂದಿದ್ದನ್ನು ನೋಡಲೇಬೇಕು. ಚಿಕ್ಕ ಜಾಲ ಭಾಳ ಐತಿಹಾಸಿಕವಾದಂಥ ಒಂದು ಗುರುಹು, ಬೆಂಗಳೂರೊಳಗಡೆ ಇರುವಂಥ ಮತ್ತೊಂದು ಅದ್ಭುತವಾದಂಥ ಐತಿಹಾಸಿಕವಾದಂಥ ಮಾಹಿತಿ.
ಸ್ನೇಹಿತರೆ, ಇದೆ ನಾ ಹೇಳಿದಂತ ಚಿಕ್ಕ ಜಾಲದ ಕೆರೆ. ಅಲ್ಲೊಂದು ದೇವಸ್ಥಾನ ಇತ್ತು, ಕೆರೆ ಇತ್ತು. ಈ ಕೆರೆಯ ನೀರು ಎಷ್ಟು ಪರಿಶುದ್ಧವಾಗಿತ್ತಪ್ಪ ಅಂದ್ರೆ, ಇದನ್ನ ವ್ಯವಸಾಯಕ್ಕಾಗಿಯೂ ಕುಡಿಯುವ ನೀರಿಗಾಗಿ ಉಪಯೋಗಿಸ್ತಾ ಇದೆ. ಆಗಿನ ಕೆರೆಗಳೆಲ್ಲ ಬಹಳ ಪರಿಶುದ್ಧ ಕಣ್ರಿ. ನಿಮ್ಗೆ ಹೋದಲ್ಲ ಅದ್ರ ವಿಡಿಯೋಲ್ಲೂ ನಾನು ಹೇಳಿದ್ದೀನಿ ನೋಡಿ, ಕೆರೆಗಳೆಲ್ಲ ಎಷ್ಟು ಚೆನ್ನಾಗಿತ್ತು, ಕೆಂಪಾಂಬುದಿ ಕೆರೆ ಎಷ್ಟು ಪಾರದರ್ಶಕವಾಗಿತ್ತು ಅಂತ ನಿಮ್ಗೆ ನಮ್ಮ ಮೊನ್ನೆ ಹೇಳಿಲ್ಲ ಈಗ 15 ದಿವಸದಲ್ಲಿ. ಅದೇ ರೀತಿ ಇದು ಅಷ್ಟೇ ಪಾರದರ್ಶಕವಾಗಿದ್ದಂಥ ಕೆರೆ, ಕುಡಿಯೋಕ್ಕೆ ನೀರನ್ನು ಇದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಇಲ್ಲಿ ತೋರಿಸಿ, ಇಲ್ಲಿ ಬ್ರಿಜೇಶ್ ಅಲ್ಲಿ ಸ್ವಲ್ಪ ತೀರ್ಥಂಕರ್ ಇರೋ ಥರ ಇದಾರೆ ನನ್ನ ಕಣ್ಣಿಗೆ ನೋಡಿ. ಹತ್ರ ಹೋಗಾಗ್ತಾನೆ, ಯಾಕೆಂದ್ರೆ ತುಂಬ ಪಾಚಿ ಬೆಳೆದ್ಬಿಟ್ಟಿದೆ, ಹೋದ್ರೆ ಕೆಳಗಡೆ ಹೋಗ್ಬಿಡ್ತೀನಿ ಅಂತ. ಅಲ್ಲಿ ನೋಡಿ, ಹೇಳ್ತಾ ಒಂದು ಸಣ್ಣ ಕನಸ ಇದೆಯಲ್ಲ, ತೋರಿಸಿ ಬ್ರಿಜೇಶ್. ವಿಷ್ಣುವರ್ಧನ ಬಹುಶಃ ಬಿಟ್ಟಿದೇವ ಆಗಿದ ಕಾಲದಲ್ಲಿ ಕಟ್ಟಿಸಿದ್ನೋ ಏನೋ ನನಗೆ ಗೊತ್ತಿಲ್ಲ, ಅದನ್ನ ಇತಿಹಾಸಕಾರ ಹೇಳಬೇಕು. ನಾನು ಒಬ್ಬ ತೀರ್ಥಂಕರನ ಥರ ಕಾಣ್ತಾ ಇದ್ದೇನೆ. ಈ ಕೆರೆನ 1000 ವರ್ಷಗಳಷ್ಟು ಇತಿಹಾಸ ಇರುವಂಥ ಮತ್ತೊಂದು ಕೆರೆ, ಚಿಕ್ಕಜಾಲದ ಕೆರೆ ಉಳಿಸ್ಕೊಂಡ್ರೆ ಚೆನ್ನಾಗಿರ್ತೀವಿ. ಇತಿಹಾಸ ಹೇಳಕ್ ಚೆನ್ನಾಗಿರಲ್ವೇನ್ರಿ ಇದು? ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿಸಿದಂಥ ಅಸಂಖ್ಯಾತ ಕೆರೆಗಳಲ್ಲಿ ಇದು ಒಂದು. ಇದೆಲ್ಲ ಬಂದು ನೋಡ್ಬೇಕು ನೀವು. ಬೆಂಗಳೂರಲ್ಲಿ ಇರೋರು ಬರೀ ಮಾಲ್ ಸುತ್ತೋದಲ್ಲ, ಆ ಮಾಲ್ ಈ ಮಾಲ್ ಸುತ್ತೋದಲ್ಲ, ಕೆರೆ ಕುಂಟೆ ದೇವಸ್ಥಾನ ಕೋಟೆ ಕೊತ್ತಲ ಎಲ್ಲ ನೋಡ್ಬೇಕನ್ರಿ. ಆವಾಗಲೇ ಅದು ಉಳ್ಕೊಳ್ಳೋದು. ನೀವೆಲ್ಲ ಇದನ್ನ ಬಂದು ನೋಡ್ತೀರಾ ಅಂತ ಆಶಿಸ್ತೀನಿ. ಮುಂದಿನ ವಾರ ಮತ್ತೊಂದು ಸೂಪರ್ ಐಟಮ್ ನಿಮಗೋಸ್ಕರ ತರ್ತೀನಿ ರೀ. ಭರ್ಜರಿ ಭೋಜನ ನಿಮಗೆ, ಅದ್ಭುತವಾದಂಥದ್ದೊಂದು ಮುಂದಿನ ವಾರ ತರ್ತೀನಿ. ಈ ವಾರ ಅದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲ ಲೈಫನ್ನು ಎಂಜಾಯ್ ಮಾಡಿ. ಟೇಕ್ ಕೇರ್.